ನಮಸ್ಕಾರ, ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ಟವರಿದ್ದಾರೆ. ಶಶಿಧರ್ ಭಟ್ಟವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಶ್ರೀರಾಮುಲು ಅವರ ಖಾತೆ ಬದಲಾವಣೆಗೆ ಯಡಿಯೂರಪ್ಪನವರು ಮುಂದಾಗಿರುವುದು, ಕೋವಿಡ್ ನಿರ್ವಹಣೆಯಲ್ಲಿ ಅವರು ವಿಫಲರಾದರು ಅನ್ನುವ ಒಂದು ಆರೋಪ ಅಥವಾ ಅಸಮಾಧಾನ ಯಡಿಯೂರಪ್ಪನವರಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಸುಧಾಕರ್ ಅವರಿಗೆ ಆರೋಗ್ಯ ಖಾತೆಯನ್ನು ಕೊಡ್ತಾರೆ. ಸುಧಾಕರ್ ಅವರಿಗೆ ಆರೋಗ್ಯ ಖಾತೆಯನ್ನು ಕೊಡೋದು ಸರಿ ಅಂತ ಅನಿಸುತ್ತೆ. ಆದರೆ ಶ್ರೀರಾಮುಲು ಅವರು BJPಯಲ್ಲಿ ಅಥವಾ ಸರ್ಕಾರದಲ್ಲಿ ಮೂಲೆ ಗುಂಪಾದ್ರ? ಒಂದು, ಭಾರತೀಯ ಜನತಾ ಪಕ್ಷದ ಆಂತರಿಕ ರಾಜಕಾರಣದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಮುಲು ಅವರು ಉಪಮುಖ್ಯಮಂತ್ರಿ ಎನ್ನುವ ಪ್ರಚಾರವನ್ನು ಮಾಡಲಾಯಿತು. ಅದಕ್ಕೆ ಬಹಳ ಮುಖ್ಯವಾದದ್ದು ಅಂದರೆ ವಾಲ್ಮೀಕಿ ಜನಾಂಗದ ಮತಗಳನ್ನು ಪಡೆಯುವುದಕ್ಕಾಗಿ ಆ ಕೆಲಸ ಮಾಡಲಾಯಿತು. ಆದರೆ ಅದಾದ ನಂತರ ಸಾವಕಾಶವಾಗಿ ರಾಮುಲು ಒಂದು ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದನೂ ದೂರ ಆದರು, ಪಕ್ಷದ ವರಿಷ್ಠರು ಕೂಡ ಅವರ ರಕ್ಷಣೆಗೆ ಬಂದಿಲ್ಲ ಅಂತ. ಉಪಮುಖ್ಯಮಂತ್ರಿ ಸ್ಥಾನ ಹೋಯಿತು, ಖಾತೆನೂ ಅವ್ರಿಗೆ ಬೇಕಾದ್ದೇನೋ, ಆ್ಯಕ್ಚುಲಿ ಆರೋಗ್ಯ ಖಾತೆ ಬೇಡ ಅಂತಲೇ ಹೇಳಿದರು. ಆಗ ಅವರು ಸಮಾಜ ಕಲ್ಯಾಣ ಆದರೂ ಓಕೆ ಅಂತ ಒಂದು ಮಾತಾಡಿದರು. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸುಮಾರು 25,000 ಕೋಟಿ ರೂಪಾಯಿ ಅನುದಾನ ಅಲ್ವಾ. ಸೊ ಅದ್ರ ಮೇಲೆ ಕಣ್ಣಿತ್ತು, ಆವಾಗ ಅವ್ರು ಕೊಟ್ಟಿರಲಿಲ್ಲ ಯಡಿಯೂರಪ್ಪ. ಸೊ ಯಾವಾಗ ಅವರು ಆರೋಗ್ಯ ಸಚಿವರು ಆದರೂ ಆದಮೇಲೆ ರಾಮುಲು ಅವರ ಬೇಜವಾಬ್ದಾರಿತನ ಇದೆಯಲ್ಲ, ಅದು ಪ್ರತಿ ನಿಮಿಷ ಬಹಿರಂಗ ಆಗ್ತಾ ಹೋಯಿತು. ಸೊ ಯಡಿಯೂರಪ್ಪನವ್ರಿಗೆ ಒಂಥರ ನುಂಗಲಾರದ ತುತ್ತಾಗಿ ಇದು ಪರಿಗಣಿಸ್ಬಿಡ್ತು. ಒಂದು, ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದವು, ಅದು COVID-19 ನಂತರ. ಓ, ಭ್ರಷ್ಟಾಚಾರ ಒಂದು ಕಡೆ, ಇವರು ಒಂದಿಷ್ಟು ದಿವಸ ಮಗಳ ಮದುವೆ ಅಂತೆಲ್ಲ ಹೋದರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಬೇಜವಾಬ್ದಾರಿ ಅನ್ನೋದೇನಿದೆ, ಎಷ್ಟು ಬೇಜವಾಬ್ದಾರಿ ಆಗಿರ್ಬೋದು ಅಷ್ಟು ಬೇಜವಾಬ್ದಾರಿ ಥರದಿಂದ ಅವರು ವರ್ತನೆ ಮಾಡಿದ್ರು. ಆಗ ಅನಿವಾರ್ಯ ಆಯಿತು. ಆಗ ಡಾಕ್ಟರ್ ಪರಮೇಶ್ವರ್ ಎಂಟ್ರಿ ತೊಗೊಂಡ್ರು ಇದು ಮಾಡೋದಕ್ಕೆ. ಸೊ ಇವರಿಬ್ಬರ ನಡುವೆ ಭಾಳ ಮೂಲಭೂತವಾದ ಭಿನ್ನಾಭಿಪ್ರಾಯಗಳು ಬಂತು. ಅದನ್ನು ಹೋಗ್ಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯೋಕ್ಕೆ ಸುರೇಶ್ ಕುಮಾರ್ಗೆ ಬಿಟ್ಟರು. ಈ ಪೂರ್ಣ ಅಂದರೆ ಯಾವುದು ಒಂದು ಸಚಿವ ಸಂಪುಟವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದೇನಿದೆ ಅದೇ ಗೊತ್ತಾಗದ ಸ್ಥಿತಿಗೆ ಯಡಿಯೂರಪ್ಪ ತಲುಪಿದ್ದರು. ಈಗ ಯಾರೂ ಅವ್ರ ಬಗ್ಗೆ ಮಾತನಾಡೋ ಸ್ಥಿತಿಯಲ್ಲಿಲ್ಲ. ಅವರ ಮಹಾನ್ ಕ್ಲೋಸ್ ಫ್ರೆಂಡ್ ಜನಾರ್ದನ್ ರೆಡ್ಡಿ ಕೂಡ ಈಗ ಅಂತ ಪವರ್ಫುಲ್ ಆಗಿಲ್ಲ, ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ಅವ್ರ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ ರಾಮುಲು ಅವರಿಗೆ. ರಾಮುಲು ನಿಸ್ಸಹಾಯಕರಾಗಿದ್ದಾರೆ. ರಾಮುಲು ಅವರ ನಿಸ್ಸಹಾಯಕತೆ ಬಗ್ಗೆ ಮಾತಾಡುವಾಗ, ಅಂದರೆ ಒಂದು ಕಾಲದಲ್ಲಿ ಸ್ವಾಭಿಮಾನಿ ಅಂತ ಹೇಳಿಕೊಂಡು ಪಕ್ಷವನ್ನು ಬಿಟ್ಟವರಾಗಿದ್ದರು ರಾಮುಲು. ಈಗ ಅವರ ಅಸಹಾಯಕತೆ ಒಂದು ಕಡೆಯಾದರೆ, ಸ್ವತಃ CM ಯಡಿಯೂರಪ್ಪ ಅವರ ಅಸಹಾಯಕತೆಯು ಇನ್ನೊಂದು ಕಡೆ ನಮಗೆ ದಟ್ಟವಾಗಿಯೇ ಕಾಣ್ತಾ ಇದೆ. ಇವೆರಡನ್ನ ಇಟ್ಟುಕೊಂಡು ಮಾತಾಡೋದಾದರೆ, ಎಸ್ ಬ್ಯೂಟಿಫುಲ್ ಪಾಯಿಂಟ್ ಇದೆ. ಯಡಿಯೂರಪ್ಪನವರ ಸ್ಥಿತಿ ನೋಡಿ. ಸೊ ಒಂದು, ಅವರಿಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ 3 ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿದ್ರು. ಶಂಕರ್ ಅವರು, ವಿಶ್ವನಾಥ್ ಅವರು, MTP ನಾಗರ, ಅವ್ರು ಮಾಡೋದಕ್ಕೆ ಆಗಿಲ್ಲ. ಸೊ ಡೆಲ್ಲಿಗೆ ಹೋಗಿ ಬಂದರು, ಈಗೆಲ್ಲ ನಂತರ ನೋಡೋಣ ಅಂತ ಕಳಿಸಿದ್ರು. ಈ ಅಸೆಂಬ್ಲಿ ಸೆಷನ್ ಮುಗಿಲಿ ಅಂದರು. ಸೆಷನ್ ಮುಗೀತು. ಸೆಷನ್ ಮುಗಿದ ಮೇಲೆ ಆಗ್ಬೋದು ಅಂದರೆ ಅದು ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಈಗ ಹೇಗಿದೆ ಅಂದರೆ ಅದನ್ನು ಮಾತಾಡುವ ಸ್ಥಿತಿಯಲ್ಲೇ ಇಲ್ಲ. ಅದ್ರ ಜೊತೆಗೆ ಈಗೇನು ನೋಡಿ, ಶಿರಾ ಮತ್ತು ರಾಜರಾಜೇಶ್ವರಿ ನಗರದ ಇಲೆಕ್ಷನ್ ಬರುತ್ತಲ್ಲ, ಒಳ್ಳೆ ಅಭ್ಯರ್ಥಿ ಹೆಸರನ್ನು ಇವರು ರೆಕಮೆಂಡ್ ಮಾಡಿ ವಾರಗಟ್ಟಲೆ ಆಯಿತು. ಇನ್ನು 5 ಇದೆ ನಾಮಿನೇಷನ್ ಇದ್ರು, ಇದುವರೆಗೆ ಹಿಡಿಯಿಲ್ಲ. ಅಂದರೆ ಹೈಕಮಾಂಡ್ ಸಂಪೂರ್ಣವಾಗಿ ಯಡಿಯೂರಪ್ಪನವ್ರನ್ನ ನಿರ್ಲಕ್ಷಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಯುಸಿ ನೀ ಬಿಟ್ಟು ಹೋಗೋದ್ರೆ ಹೋಗಯ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿಸಿದ. ಅವ್ರು ತುಂಬ ಅಸಹಾಯಕರಾದಂತೆ ಯಡಿಯೂರಪ್ಪ ಕಾಣ್ತಾ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವ ಮಾತು ಅವ್ರು ನಡೆಯಲ್ಲ. ಇತ್ತೀಚೆಗೆ ಅವ್ರದ್ದು ಯಾವುದೋ ಒಂದು ಇದ್ರ ಸಭೆಗೆ ನಿರೀಕ್ಷರಾಗಿ ಪ್ರಹ್ಲಾದ ಜೋಶಿ ಕಳಿಸ್ಕೊಟ್ಟಿದ್ರು BJP ಸಭೆಯಲ್ಲಿ ಏನು ನಡೆಯುತ್ತೆ ಅಂತ. ಅದರೊಳಗೆ ಸಂತೋಷ್ ಪವರ್ಫುಲ್ ಮ್ಯಾನ್, ಈಗಲೂ ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಅವನು ಇವರಿದ್ದಾರಲ್ಲ ತುಳಸಿ ಸಂಥಿಂಗ್ ಅಂತ ಗೌಡ, ಅವರು ಇವರು ಕ್ಯಾಂಡಿಡೇಟು. ಸೊ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಅವ್ರು ಟ್ರೈ ಮಾಡ್ತಿದ್ದಾರೆ. ಯಡಿಯೂರಪ್ಪ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೆ
ಶಸ್ತ್ರತ್ಯಾಗ ಮಾಡಿ ರಣರಂಗದಿಂದ ಓಡಿ ಹೋಗಬೇಕಾದ ಒಂದು ವಾತಾವರಣವನ್ನು ಬಿ ಜೆ ಪಿಯವರು ಎಷ್ಟೋ ಸೃಷ್ಟಿಸಿಬಿಟ್ಟಿದ್ದಾರೆ. ನನಗೆ ಅನಿಸುವ ಹಾಗೆ 2021 ಯಡಿಯೂರಪ್ಪ ಬಹುಮಟ್ಟಿಗೆ ಮುಖ್ಯಮಂತ್ರಿ ಆಗಿರಲ್ಲ. ಇಷ್ಟೊಂದಿಗೆ ಬದಲಾಗ್ತಿದ್ರು, ಆದರೆ ಪರ್ಯಾಯವಾದ ಕ್ಯಾಂಡಿಡೇಟ್ ಅವರಿಗೆ ಸಿಗ್ತಾ ಇಲ್ಲ ಬಿ ಜೆ ಪಿಗೆ. ಆದ್ದರಿಂದ ಅವರನ್ನು ತುಂಬ ನಿಸ್ಸಹಾಯಕರನ್ನಾಗಿ ಯಡಿಯೂರಪ್ಪನವ್ರು ಮಾಡಿ ಅವರಿಗೆ ಸಾಕಪ್ಪ ಅನ್ನಿಸ್ಬೇಕು ಅನ್ನೋ ಹಾಗೆ ಹೈಕಮಾಂಡ್ ಎಲ್ಲ ಸೇರ್ ಮಾಡಿದ್ರೆ ಅವ್ರಿಗೆ ಸಾಕಪ್ಪ ಅಂತ ಅನಿಸಲ್ಲ. ಅವ್ರಿಗೊಂಥರ ಯಡಿಯೂರಪ್ಪನವರಿಗೆ ಇನ್ನೊಂದು 10 ಮಾಡೋಣ, ಕಾಲಕ್ಕೆ ಚೆನ್ನಾಗಿದೆ ಅನ್ನೋ ಸ್ಥಿತಿ. ಆದರೆ ಒತ್ತಡವನ್ನು ತಡೆದುಕೊಳ್ಳೋ ಶಕ್ತಿ ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒತ್ತಡವನ್ನು ಯಡಿಯೂರಪ್ಪ ಎಷ್ಟು ಕಾಲ ತಡ್ಕೋತಾರೆ ಗೊತ್ತಿಲ್ಲ. ಅಥವಾ ಪಕ್ಷದವರಿಟ್ಟರು ಯಾವುದೇ ತೀರ್ಮಾನ ತೆಗೆದುಕೊಳ್ಳದೇ ಯಡಿಯೂರಪ್ಪನ ಮೇಲೆ ಈ ಒತ್ತಡ ಹಾಕುವುದನ್ನು ಇನ್ನು ಎಷ್ಟು ಕಾಲ ಮುಂದುವರಿಸ್ತಾರೆ ಅಂತಲೂ ಹೇಳೋದು ಕಷ್ಟ. ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಸಮಾಧಾನ ಅನ್ನೋದು ಯಾವತ್ತೂ ಇದ್ದಂಗೆ ಕಾಣಿಸ್ಲಿಲ್ಲ. ಒಂಥರ ಅಸಮಾಧಾನ, ಏನೋ ಒಂದು ಬೇಸರ ಇದ್ದಂಗೆ ಇತ್ತು. ಈಗ ಶ್ರೀರಾಮುಲು ಅವರ ಖಾತೆಯನ್ನು ಸುಧಾಕರ್ ಅವರಿಗೆ ಕೊಟ್ಟು ಶ್ರೀರಾಮುಲು ಅವರಿಗೆ ಕಾರ್ಜೋಳ ಅವರ ಹತ್ತಿರ ಇರುವಂತಹ ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟರೆ ಮತ್ತೆ ಯಾವ ತರಹದ ಬೇಸರ ಒಡಮೂಡು? ಇಲ್ಲ, ಬೇಸರ ಕಾಣ್ತಾ ಇದೆ. ನಿನ್ನೆ ಯಡಿಯೂರಪ್ಪನವರು ಅನೌನ್ಸ್ ಮಾಡಿದ್ರು, ಹೇಳಿದ್ರು ಸುಧಾಕರ್ ಅವರು ನಿಮಗೆ ಕೊಟ್ಬಿಡ್ತೀನಿ ಅಂತ. ಅದಾದ ಮೇಲೆ ಸುಧಾಕರ್ ಅವರೇನೆ ಫೋನ್ ಮಾಡ್ತಾರೆ ರಾಮುಲು ಅವರಿಗೆ. ಫೋನ್ ಮಾಡಿಬಿಟ್ಟು ಇಬ್ಬರು ಮಾತಾಡೋಣ, ಇವತ್ತು ಸಂಜೆ ಮತ್ತವ್ರ ಮಾತುಕತೆ ನಡೆಯುವ ಚಾನ್ಸಸ್ ಇದೆ. ಏನು ಮಾತುಕತೆ ನಡೀತದ ಗೊತ್ತಿಲ್ಲ. ಸೊ ನಾವು ಸಮಾಜ ಕಲ್ಯಾಣ ಮತ್ತು ಆರೋಗ್ಯ ಯು ಸಿ ದಟ್ ಒಂದಾಗಿ ಕೆಲಸ ಮಾಡ್ತೀವಿ ಅನ್ನೋ ರೀತಿ ಅವ್ರು ಹೇಳಿದ್ರು. ಯಾವಾಗ ಹೇಳಿದ್ರು ನೋಡಿ, ಅದು ಡಾಕ್ಟರ್ ಸುಧಾಕರ್ಗೂ ಕೂಡ ತಡೆಯುವಂಥ ಒಂದು ವ್ಯವಧಾನ ಇದೆಯಲ್ಲ, ಅದೇ ಇಲ್ಲ. ಬೆಳಗ್ಗಿನ ಓಡಿ ಬಂದರು ಅವರು, ಬೆಳಗ್ಗಿನ ಓಡಿ ಬಂದು ನಿರ್ಮಲಾನಂದ ಸ್ವಾಮೀಜಿಯನ್ನು ನೋಡಿದ್ರು. ನೋಡಬೇಕಾದ್ರೆ ಅಲ್ಲಿ ಪತ್ರಕರ್ತರಿಗೆ ಬರೋವಂತೆ ಆಹ್ವಾನ ನೀಡಲಾಗಿತ್ತು. ಪತ್ರಕರ್ತರೆಲ್ಲ ವಿಜಯನಗರದ ಬೆಳಗ್ಗೆ 8 ಬಂದರು. ಇದು ನೋಡಿದ ಮೇಲೆ ಅವರೇ ಹೇಳಿದ್ರು, ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಆರೋಗ್ಯ ಖಾತೆ ಏನಿದೆ ಅದು ನನಗೆ ಸಿಗುತ್ತೆ. 2 ಭಾಳ ಹಿಂದೆ 76 2 ಖಾತೆ ಆಗಿತ್ತು. ವೈದ್ಯಕೀಯ ಶಿಕ್ಷಣ ಬೇರೆ ಆಗಿತ್ತು, ಆರೋಗ್ಯ ಬೇರೆ ಆಗಿತ್ತು, ಈಗ ಒಂದಾಗ್ತಾ ಇದೆ ಅಂತಾರೆ. ಅದ್ರ ಜೊತೆಗೆ ಅಂದರೆ ಅವ್ರಿಗೂ ಆದಷ್ಟು ಬೇಗ ಅನೌನ್ಸ್ ಮಾಡಿಬಿಡ್ಬಿಡು, ಕೈ ತಪ್ಪಿಬಿಟ್ರೆ ಮತ್ತೆ ಅಂತ ಸುಧಾಕರ್ಕರು. ಸೊ ಅವ್ರು ಮೊದಲೇ ಒಂಥರ ಆಂಟಿಸಿಪೇಟರಿ ಬೇಲ್ ಬಗ್ಗೆ ಇವತ್ತೇ ಆಗ್ಬಿಡ್ಬೋದು, ಯಡಿಯೂರಪ್ಪ ಲೆಟ್ರನ್ನು ರಾಜ್ಯಪಾಲರಿಗೆ ಇವತ್ತು ಕಳಿಸ್ತಾರೆ, ತಕ್ಷಣ ಹಂಚಿಕೆ ಆಗ್ಬಿಡುತ್ತೆ, ಬೆಳಗ್ಗಿಂದನೇ ಕೆಲಸ ಶುರು ಮಾಡಿಬಿಡ್ತೀನಿ. ಈಗ ಕೆಲಸ ಶುರು ಮಾಡಿಬಿಟ್ಟಿದ್ದೀನಿ ನಾನು. ಸೊ ಆರೋಗ್ಯ ಸಚಿವನಾಗಿ ಮೈಸೂರಿಗೆ ಹೋಗ್ತಿದ್ದೀನಿ, ಮೈಸೂರಿನಲ್ಲಿ ಸ್ಥಿತಿಗಿತಿ ದಸರಾ ಬರ್ತಲ್ವಾ ನೋಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅಂದರೆ ಅವರಿಗೂ ಮತ್ತೆ ಬದಲಾಗಬಾರ್ದು ಅನ್ನೋದಕ್ಕೆ ಈಗಲೇ ಒಂದು ಆಂಟಿಸಿಪೇಟರಿ ಬೇಲ್ ರೀತಿ ಅನೌನ್ಸ್ ಮಾಡಿಬಿಟ್ರು. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳೇ ಕಾರ್ಜೋಳ ಹತ್ರ ಫೋನ್ ಮಾತಾಡೋದಿರುತ್ತೆ. ಕಾರ್ಜೋಳ ಮತ್ತು ಮುಖ್ಯಮಂತ್ರಿಗಳು ಚೆನ್ನಾಗೇ ಇದ್ದಾರೆ. ಆದರೆ ಸಮಾಜ ಕಲ್ಯಾಣ ಖಾತೆಯನ್ನು ಬಿಡೋದಕ್ಕೆ ಒಳಗಡೆ ಅವ್ರಿಗೆ ಬೇಸರ ಇರೋದು ತುಂಬ ಸಹ. ಪಿ ಡಬ್ಲ್ಯೂ ಡಿ ಅತಿ ದೊಡ್ಡದು ಬಿಡಿ, ಸಾಕಷ್ಟು ದುಡ್ಡು ಬರೋ ಖಾತೆ, ಸಮಾಜ ಕಲ್ಯಾಣ ಖಾತೆನೂ ಹಾಗೆ. ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಖಾತೆ ಅವ್ರಿಗೆ ಹತ್ತಿರ ಆಗುತ್ತೆ ಕಾರ್ಜೋಳ ಅವರಿಗೆ ಯೂಸ್ವಲಿ, ಯಾಕಂದರೆ SC ST ಬರ್ತಾರೆ ಅವ್ರ ದುಡ್ಡು ಅನುದಾನಗಳು. ಆದರೆ ಅವರು ಹೇಳಿದ್ರು ಅಂತ ವರದಿಗಳ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಹೇಳಿದ್ರಂತೆ ನಂಗೆ ಒಂದೇ ಖಾತೆ ಸಾಕು ಅಂತ. ಅದು ಒಂದೇ ಖಾತೆ ಸಾಕು ಅನ್ನೋದಕ್ಕೆ ಹೇಳಿದ್ದಲ್ಲ, ಅದು ಒಂಥರ ನನ್ನ ಹತ್ರ ಕಸ್ಕತ್ತಿದ್ರಲ್ಲ ಹೋಗಿಬಿಡಿ ಅನ್ನುವ ಬೇಸರದಿಂದ ಹೇಳಿದಂಗೆ ಕಾಣುತ್ತೆ. ಆಗ ಮುಖ್ಯಮಂತ್ರಿಗಳು ಹೇಳ್ತಾರಂತೆ, ಇಲ್ಲ ಇಲ್ಲ ಒಂದಲ್ಲ, ನೀವು 3-4 ಖಾತೆಗಳನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ನಿಮಗೆ, ನಿಮಗೆ ಆ ಪ್ರತಿಭೆ ಇದೆ, ನೀವೊಂದು ದೈತ್ಯ ಪ್ರತಿಭೆ. ಆದ್ದರಿಂದ CT ರವಿಯವರು ಒಂದು ನವೆಂಬರ್ 1 ನಂತರ ಅವ್ರ ರಾಜೀನಾಮೆ ಅಂಗೀಕೃತ ಆಗುತ್ತೆ, ಆಗ ಅವ್ರ ಖಾತೆ ಇದೆಯಲ್ಲ ಕನ್ನಡ ಕಲ್ಚರು ಏನಿದೆ ಪ್ರವಾಸೋದ್ಯಮ ಅದ್ರಲ್ಲಿ ಒಂದು ನಿಮಗೆ ಒಂದೆರಡೇ ನಿಮ್ಗೆ ಕೊಡ್ತೀನಿ ಅಂತ. ಸೊ ಕನ್ನಡ ಕಲ್ಚರ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕಾರ್ಜೋಳ, ಇದು ಪ್ರಥಮ ಬಾರಿ ಏನಲ್ಲ ಆ ಖಾತೆ ಅನುಭವ. ಆದರೆ ಒಂಥರ ನಿನ್ನಿಂದ ಕಸ್ಕೊಂಡು ಇದ್ದು ಕೊಡ್ತೇನೆ, ಅವರು ಸಮಾಧಾನ ಮಾಡುವ ಯತ್ನ ಏನಿದೆ ಆ ಯತ್ನವನ್ನು ಯಡಿಯೂರಪ್ಪ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಒಳಗಡೆ ಆ ಬೇಗುದಿ ಇರುತ್ತಲ್ಲ, ಅದನ್ನ ಅನೌನ್ಸ್ ಮಾಡೋಕ್ಕಾಗಲ್ಲ. ಈಗ ಸಂತೋಷ ಆಗೋ ಸುಧಾಕರ್ಗೆ ಮಾತ್ರ, ಉಳಿದವ್ರಿಗೆ ಯಾರಿಗೂ ಆಗಲ್ಲ. ಸೊ ಒಂದು ಏನೇ ಇರಲಿ, ರಾಮರಿಗೆ ಬೇಸರ ಆಗಿರುತ್ತೆ, ಕಾರ್ಜೋಳಗೆ ಬೇಸರ ಆಗಿರುತ್ತೆ, ಹಾಗೆ ಉಳಿದ ಸೀನಿಯರ್ ಸಚಿವರುಗಳಿಗೆ ಕೂಡ ಬೇಸರ ಆಗುವ ಚಾನ್ಸಸ್ ಇದೆ. ಇದೇನಪ್ಪ ಇದು, ಮೊನ್ನೆ ಬಂದಾಗ ಇವನು ಕಾಂಗ್ರೆಸ್ಸಿಂದ ಸುಧಾಕರ್ಗೆ ಇಷ್ಟು ಮಹತ್ವನೋ, ನಾವು ಇದೇ ಪಾರ್ಟಿಲಿ ಊಟ ಹೊಡ್ಕೊಂಡು ಕೂತಿದ್ದೀವಿ ಕಣ್ರಿ, ಎಲ್ಲ ಮಾಡಿದ್ದೀವಿ, ನಮಗೆ ಅಂತಹ ಮಹತ್ವ ಇಲ್ವೋ, ಇಂಥ ಒಂದು ಭಾವನೆ ಒಳಗಡೆ ಶುರುವಾಗಿಯೇ ಆಗುತ್ತೆ. ಆದರೆ ಅಂಥ ಒಂದು ಸಿಚುವೇಷನ್ ಇದೆಯಲ್ಲ, ಆ ಸಿಚುವೇಷನನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು ಯಡಿಯೂರಪ್ಪನವರಿಗೆ ಬಹುದೊಡ್ಡದ ಒಂದು ಥ್ರೆಟ್ ಅಂತ ಹೇಳಿದ್ದಾರೆ, ಒಂದು ಚಾಲೆಂಜ್ ಸ್ಟಾರ್ಟ್ ಆಗಿದೆ.
ಅದು ಒಂದು ಕುರುಬರ ಒಂದು ಸಮಾವೇಶ ಅವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತು ಮೀಸಲಾತಿಗೆ ಸಂಬಂಧಪಟ್ಟರೆ. ಅದಕ್ಕೆ ಪಕ್ಷಭೇದವನ್ನು ಮರೆತು ಕುರುಬರಲ್ಲಿ ಪ್ರಮುಖ ನಾಯಕರೆಲ್ಲ ಪಾಲ್ಗೊಂಡಿದ್ದರು. ಸಿದ್ದರಾಮಯ್ಯ ಗೈರಾಗಿದ್ದರು. ಸೊ ಈಶ್ವರಪ್ಪ ಮೇಜರ್ ಆಗಿ ಮಾಡಿದ್ರು, ಎಂ ಟಿ ಬಿ ನಾಗರಾಜ್ ಇದ್ದರು, ಎಚ್ ವಿಶ್ವನಾಥ್ ಇದ್ದರು. ಸೊ ತಮಗೆ ಎಸ್ ಟಿ ಇದರಲ್ಲಿ ತಮಗೆ ಮೀಸಲಾತಿ ಕೊಡಬೇಕು ಅನ್ನೋದು. ಇದು ಕೂಡ ಒಂದು ರೀತಿಯ ಈ ಮಂತ್ರಿ ಸ್ಥಾನ ಸಿಗದಿರುವವರ ಧ್ವನಿ ಇದೆ, ಈಶ್ವರಪ್ಪ ಇದ್ದಾರೆ. ಈಶ್ವರಪ್ಪ ಸದಾ ಭಿನ್ನ ಧ್ವನಿನೇ ಅವ್ರದ್ದು ಬಾಕಿ. ಸೊ ಈ ಕುರುಬರೆಲ್ಲ ಬಂದಾಗ್ಬಿಟ್ಟು ಸ್ವಾಮೀಜಿ ಹೇಳಿದ್ದಾರೆ, ಸೀರಿಯಸ್ ಆದ ಒಂದು ಹೋರಾಟವನ್ನು ಆದಷ್ಟು ಬೇಗ ನಾವು ಪ್ರಾರಂಭ ಮಾಡಿದ್ವಿ ಅನ್ನೋ ಮಾತನ್ನು ಕೂಡ ಅವರು ಕುರುಬರ ಸ್ವಾಮಿಗಳು ಹೇಳಿದ್ದಾರೆ. ಇದು ಒಂದು ತ್ರೆಟ್ಟೆ ಅವರಿಗೆ. ಒಂದು ಈ ಮಂತ್ರಿ ಮಾಡೋಕ್ಕಾಗ್ತಿಲ್ಲ. ಎಂ ಟಿ ಬಿ ನಾಗರಾಜ್ ಅವರು ಈಗಾಗಲೇ ಅಪಸ್ವರವನ್ನು ಪ್ರಾರಂಭ ಮಾಡಿದ, ಈ ಸರ್ಕಾರ ಬರೋದಕ್ಕೆ ನಾವೆಲ್ಲ ಕಾರಣರಾಗಿದ್ವಿ, ನಮ್ಮನ್ನು ಬಿಟ್ಟು. ಆದರೆ ಯಾವತ್ತು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಸ್ತರಣೆ ಆಗುತ್ತೋ, ಪುನಾರಚನೆ ಆಗುತ್ತೋ, ಮುಖ್ಯಮಂತ್ರಿ ಬದಲಾಗುತ್ತೆ, ಯಾವುದೂ ಸ್ಪಷ್ಟ ಇಲ್ಲ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿದ್ದ ಹೈಕಮಾಂಡ್ ಕಲ್ಚರ್ ಇದೆಯಲ್ಲ, ಅದು ಇಲ್ಲಿ ಅತಿ ಹೆಚ್ಚು ವಿಜೃಂಭಿಸ್ತಾ ಇದೆ. ಹೈಕಮಾಂಡ್ ಪ್ರತಿಯೊಂದು ಹೈಕಮಾಂಡ್ ತೀರ್ಮಾನ ತಗೋಬೇಕು. ಇವರೆಲ್ಲ ಒಂಥರ ಬಫೂನ್ಗಳಾಗಿ ಬಿಟ್ಟಿದ್ದಾರೆ ಹೈಕಮಾಂಡಿಗೆ. ಮೊದಲು ಹಾಗೆ ಆಗಿತ್ತು ಕಾಂಗ್ರೆಸ್ನಲ್ಲಿ ಅಷ್ಟೇ. ಎಲ್ಲ ಲಕೋಟೆ ವ್ಯವಹಾರ ಯಾರು ರಾಜೀವ್ ಗಾಂಧಿ ಕಾಲದಲ್ಲೂ ಹಾಗೆ, ಇಂದಿರಾ ಗಾಂಧಿ ಕಾಲದಲ್ಲೂ ಹಾಗೆ. ಅಲ್ಲಿ ಏನು ಸೂಚನೆ ಬರ್ತಿತ್ತೋ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಏನು ಸೂಚನೆ ಬರುತ್ತೆ ಅಂತಲೂ ಯಾರಿಗೂ ಗೊತ್ತಿರ್ತಿರಲಿಲ್ಲ. ಆವಾಗ ಆ ಹೈಕಮಾಂಡ್ ಕಲ್ಚರನ್ನು ಈ ಬಿ ಜೆ ಪಿ ಜನರೂ ವಿರೋಧ ಮಾಡ್ತಿದ್ರು ಭಾಳಷ್ಟು ಹಳೆ ನೀವು ನೋಡಿ. ಈಗ ಈ ಹೈಕಮಾಂಡ್ ಕಲ್ಚರ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಎಲ್ಲ ತಮ್ಮ ಪಕ್ಷದ ಸರ್ಕಾರವನ್ನೇ ನಿಯಂತ್ರಿಸ್ತಾ ಅದಕ್ಕೆ ಸರ್ವಾಧಿಕಾರಿ ಒಂದು ಮನೋಭೂಮಿಕೆ ಏನಿದೆ ಅದನ್ನು ಸೃಷ್ಟಿಸ್ತಾ ಆಟ ಆಡಲ. ಮಂತ್ರಿಮಂಡಲ ರಚನೆ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಮಗೆ ಕಾಣುವಂಥದ್ದು ಈ ರಾಜಕಾರಣಿಗಳು ಮತ್ತು ವಿದ್ಯಾರ್ಹತೆಯ ಪ್ರಶ್ನೆ. ಈಗ ರಾಮುಲು ಅಂಥವರಿಗೆ ಆರೋಗ್ಯ ಖಾತೆ ಕೊಡುವಾಗ ಅವರಿಗೆ ಅವರು ಬೇಡ ಅಂದಿದ್ರು ಅಥವಾ ಮುಂಚೆ ಒಂದ್ಸಲ ನಿರ್ವಹಿಸಿದ್ದುಂಟು. ಆದರೆ ಇಂಥದ್ದೊಂದು ಖಾತೆಯನ್ನು ನಿರ್ವಹಿಸುವಾಗ ಅದಕ್ಕೆ ತಕ್ಕ ಒಂದು ಜ್ಞಾನ ಬೇಕಾಗುತ್ತೆ, ತಿಳುವಳಿಕೆ ಬೇಕಾಗುತ್ತೆ. ಒಂದು ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ ಜಿ ಟಿ ಐ ದೇವೇಗೌಡರಿಗೂ ಇದೇ ಥರದ ಮುಜುಗರ ಆಯಿತು. ಉನ್ನತ ಶಿಕ್ಷಣ ಖಾತೆಯನ್ನು ಕೊಟ್ಟರು, ಅವ್ರು ಓದಿದ್ದು ಕಡಿಮೆ. ಇಂಥ ಮುಜುಗರಗಳನ್ನು ತಪ್ಪಿಸೋದಕ್ಕೆ ಯಾಕೆ ಮುಖ್ಯಮಂತ್ರಿಗಳಾದವರು ಪ್ರಯತ್ನ ಮಾಡಿದ್ರು? ಅಲ್ಲ, ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ಗೆ ಡಿಗ್ರಿ ಇರಬೇಕು ಅಂತಿಲ್ಲ. ನೀವು ಈ ಕಾಮರಾಜ್ ಅಂತವ್ರು ಮಹಾನ್, ಅವರು ನಿರಕ್ಷರ ಕುಕ್ಷಿಗಳಿಂದ ಇದ್ದರು, ಆದರೆ ಅವರ ಅಡ್ಮಿನಿಸ್ಟ್ರೇಷನ್ ನೋಡಿ ಕರ್ಪಶನೇಟ್. ಸೊ ನೀವು ಈ ಸಂದ ಕಾಲಘಟ್ಟದಲ್ಲಿ ಖಾತೆಗಳನ್ನು ಹಂಚುವಾಗ ಅವರಿಗೆ ಕೆಲಸ ಮಾಡುವ ಶಕ್ತಿ ಇದೆಯೋ ಇಲ್ಲೋ ನೋಡಬಾರ್ದು. ಇದು ಒಂಥರ ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್ಗಾಗಿ ಮಾಡುವ ಕಾಲಘಟ್ಟ ಇದು. ಈ ಜಾತಿಯಿಂದ ಬಂದಾನೆ ಅವನಿಗೆ, ಇದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಫೈನಾನ್ಸ್ನ ಜ್ಞಾನನೇ ಇರಲ್ಲ, ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ ಅವರಿಗೆ ಎಜುಕೇಷನ್ನೇ ಇರಲ್ಲ, ಏನೂ ಇರಲ್ಲ. ಸೊ ಹೀಗೆ ಖಾತೆ ಹಂಚುವಾಗ ಅವರಿಗೆ ಈ ಫಾರ್ ಎಕ್ಸಾಂಪಲ್ ಯು ಟೇಕ್ ಇಂಗ್ಲೆಂಡಲ್ಲಿ, ಇಂಗ್ಲೆಂಡ್ನಲ್ಲಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತ ಇರುತ್ತೆ ಅಪೋಸಿಷನ್. ನಾವು ಯಾಕೆಂದರೆ ಇಂಗ್ಲೆಂಡ್ನ ಪಾರ್ಲಿಮೆಂಟರಿ ಪದ್ಧತಿಯನ್ನು ನಾವು ಅನುಸರಿಸ್ತಿದ್ದೀವಲ್ವ. ಸೊ ಅಲ್ಲಿ ಏನಿರುತ್ತೆ, ನೆಕ್ಸ್ಟ್ ಸರ್ಕಾರ ಬಂದರೆ ಇಂಥವನ್ನಂತ ಈಗಲೇ ಡಿಸೈಡ್ ಆಗಿರುತ್ತೆ. ಅಲ್ಲಿ ಯಾರು ಅಪೋಸಿಷನ್ ಲೀಡರ್ ಯಾರು ಇರ್ತಾರೆ ಅವರೇ ನೆಕ್ಸ್ಟ್ ಆ ಪಾರ್ಟಿ ಬಂದರೆ ಪ್ರೈಮ್ ಮಿನಿಸ್ಟರ್ ಆಗುವಂಥವ್ರು. ಅದಾದ ಮೇಲೆ ಈ ಶ್ಯಾಡೋ ಕ್ಯಾಬಿನೆಟ್ನಲ್ಲಿ ಎಜುಕೇಷನ್ನು ಪ್ರತಿಯೊಂದೂ ಹಂಚೆ ಆಗಿರುತ್ತೆ. ಅವನು ಸ್ಟಡಿ ಮಾಡಿರ್ತಾನೆ, ಸ್ಟಡಿ ಮಾಡಿಬಿಟ್ಟು ಅವನು ಸದನದಲ್ಲಿ ಚರ್ಚೆ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ, ಆಳವಾದ ಜ್ಞಾನವನ್ನು ಪಡ್ಕೊಂಡಿರ್ತಾನೆ. ಸೊ ಇಲ್ಲಿ ಆ ರೀತಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಒಂದು ವ್ಯವಸ್ಥೆ ಬರಬೇಕು ಅಂತ ಅನಿಸ್ತು. ಅಂದರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈಗ ಎಸ್ ಆ ಪರಿಣಿತರು ಯಾರಿದ್ದಾರೆ, ಯಾವ್ಯಾವ ಖಾತೆಯನ್ನು ಯಾರು ನಿರ್ವಹಿಸಬಲ್ಲರು, ಸಮಾಜ ಕಲ್ಯಾಣ ಖಾತೆಯನ್ನು ನಿರ್ವಹಿಸಬೇಕಾದ್ರೆ ಅವರಿಗೆ ಸಾಮಾಜಿಕ ಬದ್ಧತೆ ಏನು, ಕಳಕಳಿಗೇನು, ಏನು ಗೊತ್ತು ಈ ಸೊಸೈಟಿಯ ತಾರತಮ್ಯದ ಬಗ್ಗೆ, ಎಜುಕೇಷನ್ ಬಗ್ಗೆ ಇದ್ದರೆ ಎಜುಕೇಷನ್ ಬಗ್ಗೆ ಏನೇನು ಗೊತ್ತು, ಅವ್ರನ್ನ ಸಿದ್ಧಗೊಳಿಸುವ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅಂತಹ ಒಂದು ಪ್ರಕ್ರಿಯೆ ನಡೀಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಅದೇ ಕಾಣಲ್ಲ. ಯಾರನ್ನೋ ಕೊಡೋದು ತಂದು ಕೊಡಿಸಿ, ಈಗಿನ ಕ್ಯಾಬಿನೆಟ್ನಲ್ಲಿ ನೋಡಿದ್ದೀನಿ ಅವರಿಗೆ ಜ್ಞಾನನೇ ಇಲ್ಲ, ಆಯಿತಾ, ಅಂಥವ್ರನ್ನ ತಂದು ಕೂಡಿಸ್ಬಿಟ್ಟು. ಸೊ ಅವರ ರಾಜಕೀಯವಾಗಿ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ನೋಡ್ತಾರೆ, ಪೊಲಿಟಿಕಲಿ ಮ್ಯಾನುವರ್ ಮಾಡೋದು, ಪೊಲಿಟಿಕಲಿ ಮ್ಯಾನೇಜ್ ಮಾಡೋದು, ಇಂಥ ಕೆಲಸವನ್ನು ಮಾಡ್ತಾರೆ ಹೊರತು ಒಟ್ಟಾರೆ ಅಡ್ಮಿನಿಸ್ಟ್ರೇಷನ್ ಏನಿದೆ ಆ ಅಡ್ಮಿನಿಸ್ಟ್ರೇಷನನ್ನು ಸುಧಾರಿಸುವ ಒಂದು ಯತ್ನ ಏನಿದೆ ಅದಕ್ಕೆ ಪೂರ್ವಕವಾಗಿ ಖಾತೆಗಳ ಹಂಚಿಕೆ ನೀಡಬೇಕು, ಸಂಪುಟದ ಸ್ಥಾನಮಾನ ಸಿಗಬೇಕು. ಆ ವ್ಯವಸ್ಥೆ ನಮ್ಮ ಡೆಮೊಕ್ರೆಸಿಯಲ್ಲಿ ಇಲ್ಲವೇ ಇಲ್ಲ.
ಯಾರೋ ಒಬ್ರು ಕೊಟ್ಬಿಟ್ಟು ಅವನಿಗಿಲ್ಲ ಇವನಿಗೆ ಕೊಡು, ಇವನಿಗಿಲ್ಲ ಅವನಿಗೆ ಕೊಡು, ಯಾರೋ ಸೆಕ್ರೆಟ್ರಿ ಯಾರೋ ನಡೆಸ್ಕೊಂಡು ಹೋಗ್ತಾರೆ. ಆವಾಗ ನೀವು ಕ್ವಾಲಿಟೇಟಿವ್ ಆದ ಇಂಪ್ರೂವ್ಮೆಂಟನ್ನು ನೋಡೋಕ್ಕಾಗಲ್ಲ. ಈ ಇಂಡಿಯಾದ ಡೆಮಾಕ್ರಸಿಯ ಬಹುಮುಖ್ಯವಾದ ಸಮಸ್ಯೆ ಅದೇನೆ, ಸ್ಪೆಷಲೈಸೇಷನ್ ಪೊಲಿಟಿಷಿಯನ್ ಇಲ್ಲದೆ ಇರೋದು ಅಲ್ವಾ. ಸ್ಪೆಷಲೈಸೇಷನ್ ಒಂದು ಸಬ್ಜೆಕ್ಟ್ ಬಗ್ಗೆ ಅಧ್ಯಯನ ಮಾಡಿ ಅವನಿರ್ಬೇಕು. ಯಾರೋ ಪರಿಸರ ಸಚಿವನು ಮಾಡ್ತೀನಿ, ಅವನಿಗೆ ಪರಿಸರ ಜ್ಞಾನ, ಪರಿಸರ ಹೋರಾಟ ಎಲ್ಲ ಗೊತ್ತಿರ್ಬೇಕು. ಅವರು ಅದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸೊಸೈಟಿಗೆ, ಅಷ್ಟು ನಾವು ಪಕ್ವ ಆಗಿಲ್ಲ. ಆ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ಅನಿಸುತ್ತೆ. ಕಡೆಯದಾಗಿ ನಾವು ನೋಡೋದಾದರೆ ಈ ಇವನು ಉಪಚುನಾವಣೆ ಅನೌನ್ಸ್ ಆಗಿರುವ ಹೊತ್ತಲ್ಲಿ ಈ ಖಾತೆ ಬದಲಾವಣೆ ವಿಚಾರ ಬೇರೆ ಥರದ ಪರಿಣಾಮವನ್ನು ಬೀರಬಹುದ? ನನಗನ್ಸೋಗಿ ಏನೂ ಪರಿಣಾಮ ಬೀರಲ್ಲ, ಅದೇನೂ ಆಗಲ್ಲ. ಯಾಕೆಂದರೆ ಒಂದು ಖಾತೆ ನೀವು ಯಾರಿಗೆ ಕೊಡಿ ಇದು ಮಾಡಿ ಅದು ಆರ್ ಆರ್ ನಗರದಲ್ಲೋ ಅಥವಾ ಶಿರಾದಲ್ಲೋ ಪರಿಣಾಮ ಬೀರುತ್ತೆ ಅಂತ ನನ್ನ ಅಂದ್ಕೊಳ ಸಂಬಂಧ ಇಲ್ಲ, ಅದೇನು ವರ್ಕೌಟ್ ಆಗಲ್ಲ. ಅದು ಬಿ ಜೆ ಪಿ ವರಿಷ್ಠರಿಗೂ ಗೊತ್ತು. ಬಿ ಜೆ ಪಿ ವರಿಷ್ಠರು ಭಾಳ ಸ್ಪಷ್ಟವಾಗಿ ಅವ್ರಿಗ ಹೊಸ ಸರ್ಕಾರದ ರಚನೆಯ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಅವ್ರಿಗೆ ಉಳಿದ ಈ ಎರಡು ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳಿ, ಶಿರಾನು ಏನೋ ಅವ್ರದ್ದಲ್ಲ, ಆರ್ ಆರ್ ನಗರು ಅವ್ರದ್ದಲ್ಲ. ಅದನ್ನ ಮಹಾನ್ ಇದಾ ತಗೊಬಿಟ್ಟು ಅವ್ರು ಹೇಳಿ ಉಳಿಸ್ಕೋಬೇಕು ಅನ್ನೋ ಸಿಚುವೇಷನ್ನಲ್ಲಿ ಏನೋ ಅವರಿಲ್ಲ ಆಯಿತಾ. ಆದರೆ ಅವ್ರಿಗೆ ಮುಂದೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ಈಗ ಆರ್ ಆರ್ ನಗರದ ಡಿಲೆ ಮಾಡ್ತಿರೋದು ಒಂದು ಕಾರಣತೆ, ಸಂಪೂರ್ಣವಾಗಿ ಪಕ್ಷಾಂತರ ಮಾಡಬಂದವ್ರು ಹೇಳದಂತೆ ಬಿ ಜೆ ಪಿ ಕೇಳುತ್ತೆ ಅನ್ನುವ ಸಿಚುವೇಷನ್ ನಿರ್ಮಾಣ ಆಗಬಾರ್ದು. ಮುನಿರತ್ನ ಮಾರಿ ಟಿಕೆಟ್ ನಿರಾಕರಿಸಿದ್ರೆ ಆ ಮೂಲಕ ಅವನಿಗೆ ತುಳಸಿ ಅಂತ ಗೌಡನಿಗೆ ಕೊಡೋ ಮೂಲಕ ನಾವು ಮೂಲ ಕಾರ್ಯಕರ್ತರ ಜೊತೆಗೇನೋ ಮೆಸೇಜು ಕೊಡಬಹುದು ಅನ್ನೋದು. ಇಂಥ ಹಲವು ರೀತಿಯ ಪ್ಲ್ಯಾನ್ಗಳು ಬಿ ಜೆ ಪಿ ಇದ್ದಂಗೆ ಕಾಣುತ್ತೆ. ಅದರಲ್ಲಿ ಸುಲಭವಾಗಿ ಕೊಟ್ಬಿಡ್ತಾರೆ ಅಂತಲೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ. ಅದು ದೇ ಆರ್ ಪ್ಲೇಯಿಂಗ್ ಇಟ್ ಅಂತ, ಅವರು ಒಂಥರ ಗ್ಯಾಂಬಲ್ ಆಡ್ತಾರೆ. ಅವ್ರಿಗೆ ಹೊಸ ಸರ್ಕಾರ, ಹೊಸ ನಾಯಕತ್ವ ಈ ಬಗ್ಗೆ ಹೆಚ್ಚಿನ ಆಲೋಚನೆ ಪಕ್ಷದ ವರಿಷ್ಠರಿಗಿದ್ದಂತೆ ಕಾಣುತ್ತೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ತಮಗೂ ಧನ್ಯವಾದ ಗೌಡ್ರಿ. ಎಸ್ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡ್ರು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.